ವೇದಿಕೆ ಮೇಲೆ ನಕ್ಷತ್ರ ಅಂತ ಮಿನುಗುತ್ತಿರುವ ಗಣ್ಯಾತಿ ಗಣ್ಯರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಸುಲ್ತಾನುಲ್ ಉಲಮಾ ಶ್ರೀ ಎ ಪಿ ಉಸ್ತಾದ್ರವರೇ, ಮೌಲಾನಾ ರಾಹುಲ್ ಅಮೀನ್ ಖಾದ್ರಿ ಬರ್ಕಾತಿರವರೇ ಹಾಗೂ ಶ್ರೀ ಸಿ ಎಂ ಇಬ್ರಾಹಿಂ ಸಾಹೇಬ್ರವರೇ ಹಾಗೂ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವ ಆಶಿಖ ರಸೂಲ್ಗಳೇ, ಅಸ್ಸಲಾಮು ಅಲೈಕುಂ. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ತನ್ನ 25 ವಸಂತಗಳನ್ನು ಪೂರೈಸಿದ ಈ ಸುಸಂದರ್ಭದಲ್ಲಿ ಕೈಗೊಂಡಿರುವ ಕರ್ನಾಟಕ ಯಾತ್ರೆ ಇಂದು ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಜಗತ್ ಪ್ರಸಿದ್ಧ ಜೋಗ ಜಲಪಾತ ಹೊಂದಿರುವ ಮಲೆನಾಡಿನ ಹೆಬ್ಬಾಗಿಲವೆಂದು ಕರೆಸಿಕೊಂಡಿರುವ ಶಿವಮೊಗ್ಗ ನಗರಕ್ಕೆ ಆಗಮಿಸಿದೆ. ಗೌಸೆಪಾಕ್ ಹೆಲ್ಪ್ ಲೈನ್ ಟ್ರಸ್ಟ್ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಬಯಸುತ್ತದೆ. ಸ್ವಾಗತ, ಸುಸ್ವಾಗತ. ನಾನು ಗೌಸೆಪಾಕ್ ಹೆಲ್ಪ್ ಲೈನ್ ಟ್ರಸ್ಟ್ ಶಿವಮೊಗ್ಗ ಇದರ ಸಂಕ್ಷಿಪ್ತ ಪರಿಚಯವನ್ನು ತಮಗೆ ಮಾಡಿಸಲು ಹರ್ಷಿಸುತ್ತೇನೆ. ಪಿರಾನಿಪೀರ್ ಹಜರತ್ ಶೇಖ್ ಅಬ್ದುಲ್ ಖಾದಿರ್ ಜಿಲಾನಿ ರಹಮತುಲ್ಲಾ ಹಿತಾಲಲೈರವರ ಹೆಸರಿನ ಈ ಗೌಸೆಪಾಕ್ ಹೆಲ್ಪ್ ಲೈನ್ ಟ್ರಸ್ಟ್ ಫೆಬ್ರವರಿ 2008 ಪ್ರಾರಂಭವಾಯಿತು. ಇದರ ಕೇಂದ್ರ ಕಚೇರಿ ಸುಲ್ತಾನ್ ಮಾರ್ಕೆಟ್ ಅಮೀರ್ ಅಹಮದ್ ಸರ್ಕಲ್ ಶಿವಮೊಗ್ಗದಲ್ಲಿದೆ. ಇದರ ಅಧ್ಯಕ್ಷರಾಗಿ ಶ್ರೀ ಮೊಹಮ್ಮದ್ ಜಿಯಾವುಲ್ಲರವರು ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಕಾರ್ಯದರ್ಶಿಯಾಗಿ ಶ್ರೀ ಸೈಯದ್ ಉಮರ್ ಅವರು ಸದಾ ಚಟುವಟಿಕೆಯಲ್ಲಿ ತೊಡಗಿರುತ್ತಾರೆ. ಈ ಟ್ರಸ್ಟ್ನ ಮುಖ್ಯ ಉದ್ದೇಶಗಳು ಸಮಾಜ ಸೇವೆ ಹಾಗೂ ಸುನ್ನಿಯತ್ನ ಒಳತಿಗಾಗಿ ಸೇವೆ ಸಲ್ಲಿಸುವುದು. ಗೌಸೆಪಾಕ್ ಹೆಲ್ಪ್ ಲೈನ್ ಟ್ರಸ್ಟ್ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಇದರ ಕಾರ್ಯವ್ಯಾಪ್ತಿ ಈ ರೀತಿ ಇದೆ. ಬಡವರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಲು ಧನ ಸಹಾಯ ಮಾಡುವುದು, ಆರೋಗ್ಯ ಶಿಬಿರಗಳನ್ನು ನಡೆಸುವುದು, ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದು, ಹಬ್ಬದ ಸಂದರ್ಭಗಳಲ್ಲಿ ಬಡವರಿಗೆ ರೇಷನ್ ಕಿಟ್ಸ್ ವಿತರಿಸುವುದು, ತಬ್ಬಲಿ ಮಕ್ಕಳಿಗೆ ಆಶ್ರಯ ನೀಡುವುದು, ಬಡ ಹೆಣ್ಮಕ್ಕಳ ಮದುವೆಗಾಗಿ ಧನ ಸಹಾಯ ಮಾಡುವುದು, ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪಡೆಯಲು ಸಹಾಯ ಮಾಡುವುದು ಹಾಗೂ ವಯಸ್ಸಾದ ಬಡ ಜನರಿಗೆ ಔಷಧಿಗಳನ್ನು ಸರಬರಾಜು ಮಾಡುವುದು ಇತ್ಯಾದಿ. ಧಾರ್ಮಿಕ ಚಟುವಟಿಕೆಗಳು ಈ ರೀತಿ ಇವೆ. ಬೆಳಗ್ಗೆ ಮತ್ತು ಸಂಜೆ ಮದ್ರಸೆಗಳನ್ನು ನಡೆಸುವುದು, ಈದ್ ಮಿಲಾದ್ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಗ್ಯಾರ್ವಿ ಶರೀಫ್ ಆಚರಿಸುವುದು, ಹಬ್ಬದ ಸಂದರ್ಭಗಳಲ್ಲಿ ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು, ವಾರ್ಷಿಕ ಸಮ್ಮೇಳನ ನಡೆಸುವುದು, ಬಯಾಂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ಸಮ್ಮರ್ ಕ್ಯಾಂಪ್ಗಳನ್ನು ಆಯೋಜಿಸುವುದು ಇತ್ಯಾದಿ. ಟ್ರಸ್ಟ್ನ ಚಟುವಟಿಕೆಗಳು, ಹಲವಾರು ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಲಾಗಿದೆ ಹಾಗೂ ಅನೇಕರಿಗೆ ಉಚಿತ ಕನ್ನಡಕಗಳನ್ನು ನೀಡಲಾಗಿದೆ. ಹಬ್ಬದ ಸಂದರ್ಭಗಳಲ್ಲಿ ಹಲವಾರು ಬಡ ಕುಟುಂಬಗಳಿಗೆ ರೇಷನ್ ಕಿಟ್ಸ್ಗಳನ್ನು ವಿತರಿಸಲಾಗಿದೆ. ವಿಧವೆಯರಿಗೆ ಸ್ವಂತ ಉದ್ಯೋಗ ಪ್ರಾರಂಭಿಸಲು ಟೈಲರಿಂಗ್ ತರಬೇತಿ ನೀಡಿ ಹೊಲಿಗೆ ಯಂತ್ರಗಳನ್ನು ಉಚಿತವಾಗಿ ನೀಡಲಾಗಿದೆ. ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗಿದೆ. ಉದಾಹರಣೆಗೆ RTI, ಸಕಾಲ, ಎಲೆಕ್ಷನ್ ಐ, ರೇಷನ್ ಕಾರ್ಡ್, ಜನ್ಧನ್ ಯೋಜನಾ ಇತ್ಯಾದಿಗಳ ಬಗ್ಗೆ. ಗೌಸೆಪಾಕ್ ಹೆಲ್ಪ್ ಲೈನ್ ಟ್ರಸ್ಟ್ ಕೆಲವು ಯೋಜನೆಗಳನ್ನು ಹಾಕಿಕೊಂಡಿದ್ದು ತಮ್ಮೆಲ್ಲರ ಸಹಕಾರ ಬಯಸುತ್ತದೆ. ನಮ್ಮ ಮುಂದಿನ ಗುರಿಗಳು ಹೀಗಿವೆ: ಎಲ್ಲರಿಗೂ ಶಿಕ್ಷಣ ಸಿಗುವಂತಾಗ